ನಾನು ಹರ್ಷಿತಾ ಕರ್ವಪ್ರ ಚಾನೆಲ್ಗೆ ಸ್ವಾಗತ ದಾಂಡೇಲಿಯಲ್ಲಿ ಹೊಡೆದಾಟವನ್ನು ಬಿಡಿಸಲು ಹೋದ ಯುವಕನ ಕೊಲೆ ದಾಂಡೇಲಿ ಸ್ಥಳೀಯ ಗಾಂಧಿನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆಯುತ್ತಿದ್ದ ಹೊಡೆದಾಟವನ್ನು ಬಿಡಿಸಲು ಹೋದ ಯುವಕನ ಮೇಲೆ ಚೂರಿಯಿಂದ ಇರಿದು ಕೊಲೆ ಮಾಡಿದ ಘಟನೆ ನಡೆದಿದೆ ಗಾಂಧಿನಗರದಲ್ಲಿರುವ ಕನ್ನಡ ಶಾಲೆಯ ಹತ್ತಿರ ಸ್ಥಳೀಯ ಯುವಕ ಮನೋಜ್ ಪ್ರಕಾಶ್ ಪಾಟೀಲ್ ವಯಸ್ಸು 22 ಈತನ ಜೊತೆ ಸ್ಥಳೀಯರೇ ಆಗಿರುವ ಫಾರೂಕ್ ಕಾರ್ತಿಕ್ ಅಲಿಯಾಸ್ ಬ್ರೂಸ್ಲಿ ಮತ್ತು ಇನ್ನೊಬ್ಬ ಸೇರಿದಂತೆ ಹೊಡೆದಾಟ ಮಾಡುತ್ತಿದ್ದಾಗ ಮನೋಜನ ತಮ್ಮನಾದ ಸಂದೀಪ್ ಪ್ರಕಾಶ್ ಪಾಟೀಲ್ ವಯಸ್ಸು 20 ಈತನು ತನ್ನ ಅಣ್ಣನಿಗೆ ಹೊಡೆಯುವುದನ್ನು ತಪ್ಪಿಸಲು ಹೋದಾಗ ಅವನಿಗೆ ಫಾರೂಕ್ ಎಂಬಾತನು ಚಾಕುವಿನಿಂದ ಎದೆಗೆ ಚುಚ್ಚಿ ಕೊಲೆ ಮಾಡಿರುವ ಬಗ್ಗೆ ವರದಿಯಾಗಿದೆ ಘಟನೆ ಕ್ಷುಲ್ಲಕ ಕಾರಣವೆಂದು ತಿಳಿದು ಬಂದಿದೆ ಈಗಾಗಲೇ ದಾಂಡೇಲಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಪ್ರಭು ಗಂಗನಹಳ್ಳಿ ಪಿಎಸ್ಐಗಳಾದ ಯಲ್ಲಪ್ಪ ಎಸ್ ಮತ್ತು ಮಹಾದೇವಿ ನಾಯಕವಾಡಿ ಗಳವರು ತಮ್ಮ ಸಿಬ್ಬಂದಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತನ ಶವವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಹೊರಬೀಳುತ್ತಿದ್ದು ಇನ್ನೋರ್ವ ಪ್ರಮುಖ ಆರೋಪಿ ಫಾರೂಕ್ನ ಬಂಧನಕ್ಕೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾರ್ ಪ್ಲಸ್ ವೀಕ್ಷಿಸಿ ನೀವು ಯೂಟ್ಯೂಬ್ ಅಲ್ಲಿ ನೋಡುತ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು